ವಿಜಯದ ಉತ್ಸವವಾಗಿ ಆಚರಣೆ ಮಾಡಿ ಆ ನಾಡಿನ ಸಂಪ್ರದಾಯ ಸಂಸ್ಕೃತಿಯನ್ನ ಇಡೀ ನಾಡಿಗೆ ಇಡೀ ಜಗತ್ತಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಪತನ ಆಗ್ತದೆ. ಆ ಪತನ ಆದ್ಮೇಲೆ ಮೈಸೂರು ಅರಸರು ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಗುತ್ತೆ, ಆಮೇಲೆ ಮೈಸೂರಿಗೆ ವರ್ಗಾವಣೆ, ಉಮ್ಮಡಿ ಕೃಷ್ಣ ಒಡೆಯ ಪ್ರಾರಂಭ ಮಾಡುತ್ತೆ ಶ್ರೀರಂಗಪಟ್ಟಣದಲ್ಲಿ. ಆಮೇಲೆ ಮೈಸೂರಿಗೆ ರಾಜಧಾನಿ ಸಿಗ್ತಾ ಇದ್ದಾರೆ. ಮೈಸೂರಿನ ಅರಸರು ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಈ ದಸರಾ ಮಹೋತ್ಸವ ಆಮೇಲೆ ಪ್ರಜಾರಾಜ್ಯ ಬಂದ ಮೇಲೆ ಕೂಡ ಸ್ವಲ್ಪ ವರ್ಷಗಳ ಕಾಲ ನಡ್ಕೊಂಡು ನಂತರ ಇದು ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿ ಅಂಬಾರಿನಲ್ಲಿ ರಾಜಪುತ್ರರು ಹೋಗ್ತಿದ್ದರು. ಈಗ ಚಾಮುಂಡೇಶ್ವರಿ ತಾಯಿ ಅವರ ಪ್ರತಿಮೆಯನ್ನು ಇಟ್ಟು ಅಂಬಾರಿನಲ್ಲಿ ಮೆರವಣಿಗೆಯನ್ನ ಮಾಡ್ತೀವಿ. ಆ ಮೆರವಣಿಗೆ ಅರಮನೆಯಿಂದ ಹೊರಟು ಬನ್ನಿ ಮಾಡಿದ್ದು ಲಕ್ಷಾಂತರ ಜನ ಅದನ್ನು ವೀಕ್ಷಣೆ ಮಾಡ್ತಾರೆ. ಇದು ಬರೀ ಕನ್ನಡ ನಾಡಿನ ಜನರಷ್ಟೇ ಇದನ್ನು ವೀಕ್ಷಣೆ ಮಾಡಬೇಕು. ಇಡೀ ಜಗತ್ತಿನ ಜನರು ದಸರಾ ನೋಡಲಿಕ್ಕೆ ಬರ್ತಾರೆ. ಅದಕ್ಕೆ ಇದನ್ನು ವಿಶ್ವವಿಖ್ಯಾತ ದಸರಾ ಅಂತ ಕರಿತೀವಿ.